ವೀಕ್ಷಕರೆ ನಮಸ್ಕಾರ. ನಾನು ನಿಮ್ಮ ಉಮಾ. ಇವತ್ತಿನ ವಿಷಯ ಉಪ್ಪಿನ ದೀಪ. ಉಪ್ಪಿನ ದೀಪ ಅಂದ್ಕೊಳ್ಳೆ ಯೋಚನೆ ಮಾಡಕತ್ತಿರಲ್ಲ ನೀವು, ಇದೇನಪ್ಪ ನಾವು ಕೊಬ್ಬರೆಣ್ಣೆ ದೀಪ ನೋಡಿದ್ದೀವಿ, ಒಳ್ಳೆಣ್ಣೆ ದೀಪ ನೋಡಿದ್ದೀವಿ, ತುಪ್ಪದ ದೀಪ ನೋಡಿವಿ, ಇವರೇನು ಉಪ್ಪಿನ ದೀಪದ ಬಗ್ಗೆ ಮಾತಾಡಕತ್ತಾರಂತ ಯೋಚಿಸಕತ್ತಿರಲ್ಲ. ಬನ್ನಿರಿ, ಅದ್ರ ಬಗ್ಗೆ ತಿಳಿಸ್ಕೊಡ್ತೇನೆ. ಅದಕ್ಕಿಂತ ಮೊದಲು ನೀವೇನು ಮಾಡಬೇಕು ಅಂತಂದರೆ, ನಮ್ಮ ಜೀತ್ ಮೀಡಿಯಾ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ, ರೆಡ್ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ಹಾಗೆ ಎಲ್ಲ ನೋಟಿಫಿಕೇಷನ್ಗಳನ್ನು ಕ್ಲಿಕ್ ಮಾಡಿರಿ. ಉಪ್ಪಿನ ದೀಪದಿಂದ ಆಗುವಂಥ ಲಾಭಗಳೇನು, ಇದನ್ನು ಹೆಂಗೆ ಹಚ್ಚಬೇಕು, ಇದರ ಪ್ರಯೋಜನ ಏನದನ್ನು ನಾನು ತಿಳಿಸ್ಕೊಡ್ತೀನಿ. ಉಪ್ಪಿನ ದೀಪದ ಲಾಭಗಳನ್ನು ನೋಡೋದಾದರೆ, ಉಪ್ಪಿನ ದೀಪ ಹಚ್ಚೋದ್ರಿಂದ ನಮಗೆ ಏನಾಗತ್ತಪ್ಪ ಅಂತಂದರೆ, ಮನೆಯಲ್ಲಿರತಕ್ಕ ಹಣಕಾಸಿನ ಸಮಸ್ಯೆ ಕಡಿಮೆ ಆಗುತ್ತೆ. ಆರೋಗ್ಯ ವಿಷಯದಲ್ಲಿ ಆರೋಗ್ಯ ಪದೇ ಪದೇ ಆರೋಗ್ಯ ತಪ್ತಿರ್ತೀವಿ ನೋಡ್ರಿ ಮನೆಯಾಗ, ಅದೆಲ್ಲ ಸುಧಾರಣೆ ಮಾಡ್ಕೋಬೋದು. ಋಣಬಾಧೆ ಕಡಿಮೆ ಮಾಡ್ಕೋಬೋದು, ಅಂದರೆ ಸಾಲ ಗೀಲ ಏನು ಇರ್ತಾವಲ್ಲ ನಮ್ಮ ಎಲ್ಲನೂ ಅವನ್ನ ನಾವು ಸರಿ ಮಾಡ್ಕೋಬೋದು. ಹೀಗೆ ಉಪ್ಪಿನ ದೀಪದ ಬಗ್ಗೆ ಹೇಳೋದಾದರೆ, ನಾವು ದೀಪ ಅಂದ್ರೇ ಬೆಳಕು, ಜ್ಞಾನ, ಕತ್ಲು ಅಜ್ಞಾನದ ಸಂಕೇತ. ಹಾಗಾದರೆ ಕತ್ಲಕ್ಕೆ ಬೆಳಕು ಬಂದಾಗ, ಕತ್ಲಂದ್ರೇ ದುಃಖ ರೀ, ದುಃಖ ಎಲ್ಲಿರುತ್ತಲ್ಲ ಅಲ್ಲಿ ಅಜ್ಞಾನ ಇರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ದಿನ ದೀಪವನ್ನು ಹಚ್ಚಬೇಕು. ಸಾಯಂಕಾಲ ಬೆಳಗ್ಗೆ ನಾವು ಹೆಂಗೆ ದೀಪ ಹಚ್ತೀವಲ್ಲ ರೀ, ಅದರಿಂದ ನಾವು ದುಃಖವನ್ನು ಓಡಿಸ್ಬೋದು. ಅದೇ ಥರ ನಾವು ನೋಡ್ರಿ, ಉಪ್ಪು ರೀ, ತಾಯಿಗಿಂತ ಬಂಧುವಿಲ್ಲ, ಉಪ್ಪಿಗಿಂತ ರುಚಿ ಇಲ್ಲ. ಹಾಗಾದರೆ ನಾವು ಉಪ್ಪು ನೋಡ್ರಿ, ಅಡುಗೆಗೆ ಎಷ್ಟು ಪ್ರಾಮುಖ್ಯತೆ ಐತಿ. ಉಪ್ಪಿನ ಬಗ್ಗೆ ಹೇಳೋದಾದರೆ, ನಾವು ಉಪ್ಪು ಅಡುಗೆಗೆ ಅಷ್ಟು ಪ್ರಾಮುಖ್ಯ ಇದ್ದರೂ ತನ್ನ ಸ್ಥಾನವನ್ನು ಬಿಟ್ಕೊಡೋ ಹಾಗಿಲ್ಲ. ಹಾಗೆ ನಾವು ಏನು ಮಾಡಬೇಕು, ಅದು ಲಕ್ಷ್ಮೀ ತಾಯಿಗೆ ಉಪ್ಪಿನ ದೀಪ ಹಚ್ಚಬೇಕಂದ್ರೆ, ನಮ್ಮಲ್ಲಿರತಕ್ಕಂತಹ ದುರಹಂಕಾರ, ಅಹಂಭಾವನೆ ಎಲ್ಲನೂ ಏನು ಮಾಡಬೇಕ್ರಿ, ನಾವು ಹೋಗ್ಲಾಡಿಸ್ಬೇಕ್ರಿ. ಇವನ್ನೆಲ್ಲ ಹೋಗ್ಲಾಡಿಸಿ ನಾವೇನು ಮಾಡಬೇಕು, ತಾಯಿಗೆ ಉಪ್ಪಿನ ದೀಪ ಹಚ್ಚಬೇಕು. ಉಪ್ಪಿನ ದೀಪ, ಈಗ ಶಿವನಿಗೆ ಬಿಲ್ವಪತ್ರಿ ಹೆಂಗೆ ಇಷ್ಟ ಅಲ್ರಿ, ಹಂಗೆ ಲಕ್ಷ್ಮೀ ತಾಯಿ ದೇವಿಗೆ ನಮ್ಮಗೆ ಉಪ್ಪಿನ ದೀಪ ಹಚ್ಚೋದ್ರಿಂದ, ನಮ್ಮ ಕಷ್ಟಗಳನ್ನು ಹೇಳ್ಕೊಳ್ಳೋದ್ರಿಂದ ಆ ತಾಯಿ ನಮ್ಮ ಕಷ್ಟಗಳನ್ನೆಲ್ಲ ದೂರ ಮಾಡ್ತಾಳೆ ರೀ. ಮನೆಯಾಗ ನೋಡ್ರಿ, ಪದೇ ಪದೇ ಹುಷಾರು ತಪ್ತಿರ್ತೀವಿ, ಅದನ್ನೆಲ್ಲ ನಾವು ತಾಯಿ ಮುಂದೆ ಹೇಳ್ಕೊಂಡು ದೀಪ ಹಚ್ಚೋದ್ರಿಂದ ನಮ್ಗೆ ಒಳ್ಳೆಯದಾಗುತ್ತೆ ರೀ, ಆ ತಾಯಿ ಪ್ರೀತಿಗೆ ನಾವು ಪಾತ್ರರಾಗ್ತೀವಿ. ಅದೇ ಥರ ನೋಡಿರಿ, ಸಾಲ ಎಲ್ಲಿ ಸಾಲ ಹುಡ್ತಿರಂಗಿಲ್ಲ, ಎಲ್ಲಿ ನೌಕರಿ ಕೆಲಸ ಸಿಗ್ತಿರಂಗಿಲ್ಲ ನಮ್ಗೆ, ಆವಾಗ ನಾವೇನು ಮಾಡಬೇಕು, ಆ ತಾಯಿ ಮುಂದೆ ಹೇಳ್ಕೊಂಡು ನಾವು ಉಪ್ಪಿನ ದೀಪ ಹಚ್ಚೋದ್ರಿಂದ ನಮ್ಮ ಕೆಲಸ ಸಿಗ್ತೈತಿ. ಆಮೇಲೆ ಎಲ್ಲರೂ ಲೋನ್ ಅಪ್ಲೈ ಮಾಡಿರ್ತೀವಿ, ಲೋನ್ ಬರ್ತಿರಂಗಿಲ್ಲ, ಆ ತಾಯಿ ಮುಂದೆ ನಾವು ಉಪ್ಪಿನ ದೀಪ ಹಚ್ಚಿ ಹೇಳ್ಕೊಂಡು ಮಾಡ್ಕೊಂಡು ಹೋಗ್ಬೇಕು. ಈ ಉಪ್ಪಿನ ದೀಪವನ್ನು ಪ್ರತಿ ಮೂರು ಶುಕ್ರವಾರ ನಾವು ಮಾಡಿಕೊಂಡು ಬಂದರೆ ಆ ತಾಯಿಗೆ ಇಷ್ಟ ಆಗುತ್ತೆ. ಆಮೇಲೆ ನಾವು ಈ ಉಪ್ಪಿನ ದೀಪ ಹಚ್ಚಿ ಆ ತಾಯಿ ಹತ್ರ ಸಂಕಲ್ಪ ಮಾಡ್ಕೋಬೇಕು, ನಮಗೆ ಈ ಕೆಲಸ ಆಗಬೇಕಾಗಿದೆ ತಾಯಿ, ಈ ಕೆಲಸವನ್ನು ನೆರವೇರಿಸ್ಕೊಡು ಅಂತ ನಾವು ಆ ತಾಯಿ ಹತ್ರ ಕೇಳಿಕೊಂಡ್ರೆ ನಾವು ಇದರ ಫಲಿತಾಂಶವನ್ನು ಕಾಣಬಹುದು. ಹಾಗೆ ನೀವು ನೋಡ್ರಿ, ಈಗ ಒಂದು ಮೂರು ಶುಕ್ರವಾರ ಹಚ್ಚಿದ್ವಿ ಆಗಲಿಲ್ಲ ಅಂತ ತಲೆ ಕೆಡಿಸ್ಕೋಬೇಡಿ, ಆಗೇ ಆಗುತ್ತೆ ಖಂಡಿತ. ನಿಮಗೆ ಮೊದಲು ನಂಬಿಕೆ ಬೇಕು, ಇದನ್ನು ನಂಬಿ ನೀವು ಈ ದೀಪ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿರಿ, ಆ ತಾಯಿ ನಿಮಗೆ ಫಲಿತಾಂಶವನ್ನು ತೋರಿಸ್ತಾಳೆ. ವೀಕ್ಷಕರ ಬನ್ನಿರಿ, ಹಂಗಿದ್ರೆ ಉಪ್ಪಿನ ದೀಪ ಹೆಂಗೆ ಹಚ್ಬೇಕು ಅನ್ನೋದನ್ನು ನಾನು ನಿಮಗೆ ವಿಡಿಯೋದಾಗ ತೋರಿಸ್ತೇನೆ ನೋಡ್ರಿ. ಬನ್ನಿರಿ, ಉಪ್ಪಿನ ದೀಪದ ವಿಡಿಯೋ ತೋರಿಸ್ತೇನೆ ಅಂದಿದ್ದಲ್ಲ ನಿಮ್ಗೆ, ಅದನ್ನು ತೋರಿಸ್ಕೊಡ್ತೇನೆ. ಈಗ ಉಪ್ಪಿನ ದೀಪ ಹಚ್ಚಕ್ಕೆ ಏನೇನು ಬೇಕು ಅನ್ನೋದನ್ನು ನಾ ಇಲ್ಲೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ನಿಮಗೆ ತೋರಿಸ್ತೇನೆ ರೀ ಈ ವಿಡಿಯೋದಾಗ. ಉಪ್ಪಿನ ದೀಪದ ಬಗ್ಗೆ ನಿಮ್ಗೆ ಹೇಳ್ತೀನಿ ಅಂತ ಅಂದಿದ್ನಲ್ಲ, ಈಗ ನೋಡ್ರಿ ಈ ಥರ ಮೂರು ಹಂತೆ ತಗೋಬೇಕು. ಪಂಕ್ತಿ ತಗೊಂಡು ನಾವೇನು ಮಾಡ್ಬೇಕಪ್ಪ ಅಂದ್ರೆ, ಇವನ್ನ ಆ ಗ್ರಂಥಿ ಅಂಗಡಿಯಾಗಿಂದ ತರ್ತೀವಲ್ರಿ, ತಂದ ಕೂಡೆ ತೊಳ್ಕೋಬೇಕ್ರಿ. ಮೂರನ್ನು ಸ್ವಚ್ಛಾಗಿ ಕ್ಲೀನಾಗಿ ತೊಳಿಬೇಕು, ನಾನು ಆಲ್ರೆಡಿ ತೊಳ್ಕೊಂಬಂದಿದ್ದೆ. ಹಂಗೆ ಇದಕ್ಕೆ ಏನು ಮಾಡಬೇಕು, ಅರ್ಶಿನವನ್ನ ನೀರಲ್ಲಿ ಕಲಸ್ಬಿಟ್ಟು ಈ ಥರ ಎಲ್ಲದಕ್ಕೂ ನೋಡ್ರಿ ಎಲ್ಲಿ ಬಿಡ್ಲಾರ್ದಂಗೆ ಈ ಅರ್ಶಿನವನ್ನ ಹೀಗೆ ಹಚ್ಕೊತ ಹೋಗ್ಬೇಕು. ಇದು ಮೂರಕ್ಕೂ ಹಚ್ಬೇಕ್ರಿ, ಇದೇ ಥರ ಎಲ್ಲಿ ಬಿಡ್ಲಾರ್ದಂಗೆ ಅರ್ಶಿನನ ಹಿಂಗೆ ಹಚ್ಚಿರಿ. ಹಿಂಗೆ ಎಲ್ಲ ಕಡೆಗೂ ಇದೇ ಪ್ರಕಾರ ನಾನು ತೋರಿಸ್ತಾ ಇದ್ದೀನಲ್ರಿ. ಈಗ ಈ ನೀರಿನೊಳಗೆ ಅರ್ಶಿನನ ಹಿಂಗೆ ಕಲಸ್ಬೇಕ್ರಿ. ಕಲಸಿ ಇದಕ್ಕೆಲ್ಲ ಈ ಥರ ಎಲ್ಲೂ ಬಿಡ್ಲಾರ್ದಂಗೆ ಇದನ್ನ ಹಚ್ಚಿಟ್ಕೋಬೇಕ್ರಿ. ಒಂದ್ಸತಿ ತಂದ್ರೆ ಸಾಕ್ರಿ, ಅದು ಮತ್ತೇನು ವಾರ ವಾರ ತರಬೇಕು ಅಂತ ಏನು ವಿಚಾರ ಮಾಡಕ್ಕೆ ಹೋಗ್ಬೇಡ್ರಿ. ಇವ ದೀಪವನ್ನ ಹಚ್ಬೋದು ನೋಡ್ರಿ. ಮೂರಕ್ಕೂ ಈ ಥರ ಅರ್ಶಿನವನ್ನ
ಹಚ್ಕೋಬೇಕ್ರಿ ಎಲ್ಲದಕ್ಕೂ. ಹೌದು ನಾಚ್ಕೋತಾ ಇದ್ದೀನಲ್ರಿ, ಹಿಂಗೆ ಹಚ್ಕೊಂತ ಹೋಗ್ರಿ. ನೋಡ್ರಿ ಮೂರಕ್ಕೂ ಹಚ್ಕೊಂಡು ಇಡ್ರಿ. ನಾವು ಮತ್ತೆ ಇದು ಈ ಒಂದು ವಾರ ಹಚ್ಚಿ ಮತ್ತೊಂದು ವಾರ ಹೊಸ ತರಬೇಕನ್ನಂತ ಯೋಚಿಸಕ್ಕೆ ಹೋಗ್ಬೇಡ್ರಿ. ಇವನ್ನ ಉಪಯೋಗಿಸಿದ್ರು ಬರುತ್ತೆ. ಮೂರು ವಾರನ ಇವನ್ನ ಮತ್ತೆ ತೊಳೆದ್ಬಿಟ್ಟು ಆಮೇಲೆ ನೀವೇನು ಮಾಡ್ಬೇಕು, ಇದಕ್ಕೆ ಇದ ದೀಪಕ್ಕನ ಮತ್ತು ಈತದ ಥರ ತೊಳೆದು ಅರ್ಶಿನ ಹಚ್ಚಿಬಿಟ್ಟು ಪ್ರತಿ ವಾರನ ಇದೇ ಪ್ರೊಸೆಸ್ ಮಾಡ್ಕೊತ ಹೋಗ್ರಿ. ಆಯ್ತು ರೀ, ಈಗ ಅರ್ಶಿನ ಹಚ್ಚಿದ್ದೀರಿ ಎಲ್ಲ ಕಡೆಗೂ. ನೋಡ್ರಿ ಇದೇ ಥರ ನೀವು ಮೂರಕ್ಕೂ ಅರ್ಶಿನ ಹಚ್ಚಿ ಇಟ್ಕೋಬೇಕ್ರಿ. ನಂತರ ನೋಡ್ರಿ ಉಪ್ಪಿರುತ್ತಲ್ರಿ, ಈ ಉಪ್ಪನ್ನ ಏನು ಮಾಡ್ಬೇಕ್ರಿ, ಇದು ದೊಡ್ಡದೊಂದು ತೊಗೊಂಡಿರ್ತೀವಲ್ರಿ ದೀಪ, ಈ ದೀಪಕ್ಕೆ ಇದಕ್ಕೆ ಹಾಕೋಷ್ಟು ಉಪ್ಪು ತೊಗೋಬೇಕ್ರಿ. ಉಪ್ಪು ಮನೆಯಾಗ ಅಡುಗೆಗೆ ತಂದಿರ್ತೀವಲ್ರಿ ಅದನ್ನು ಮಾತ್ರ ಉಪಯೋಗಿಸ್ಬೇಡ್ರಿ. ಹೊಸದ ತೊಗೊಂಡು ಬರ್ಬೇಕ್ರಿ ಪ್ಯಾಕೆಟ್. ದೀಪ ಹಚ್ಚಕ್ಕಂತ ನೀವು ಏನು ಮಾಡ್ಬೇಕ್ರಿ, ಹಿಂದಿನ ದಿನ ತಂದು ಇಟ್ಕೋಬೇಕ್ರಿ. ತಂದು ಇಟ್ಕೊಂಡು ಈ ದೀಪವನ್ನು ಒಂದು ದೀಪವನ್ನ ಈ ದೀಪದ ಮೇಲೆ ಇಡಬೇಕ್ರಿ. ಆಮೇಲೆ ನೀವು ಈ ಒಂದು ಐದು ಕಡೆಗೆ ಏನು ಮಾಡಬೇಕು, ಈ ಥರ ಕುಂಕುಮವನ್ನು ಹಚ್ಚಬೇಕ್ರಿ. ಹೌದ್ರಿ, ಹಚ್ಚಿ ನೋಡಿ. ಆಮೇಲೆ ಈ ದೀಪದೊಳಗೆ ಏನು ಮಾಡ್ಬೇಕ್ರಿ, ಅಕ್ಷತೆ ಹಾಕ್ಬೇಕ್ರಿ. ಒಂದು ಸ್ವಲ್ಪ ಹಾಕಿ ಆ ದೀಪದ ಮೇಲೆ ಈ ದೀಪವನ್ನು ಇಡಬೇಕ್ರಿ. ಆಮೇಲೆ ಇದಕ್ಕೂ ಕುಂಕುಮ ಹಚ್ಕೊಳ್ರಿ. ನೀವೇನು ಮಾಡಬೇಕು ಅಂತಂದರೆ ಈ ಥರ ಎರಡು ಬತ್ತಿಗಳನ್ನು ಹಾಕ್ಬೇಕ್ರಿ. ಹಾಕಿ ಆಮೇಲೆ ಎಣ್ಣೆಯನ್ನು ಹಾಕ್ರಿ. ನೋಡಿದ್ರಲ್ಲ ಎಣ್ಣೆ ಹಾಕ್ಬಿಟ್ಟು ಇದಕ್ಕೆ ಕೆಂಪು ಹೂವು ಏರಿಸ್ರಿ. ಯಾವ ಹೂ ಆದರೂ ಪರವಾಗಿಲ್ಲ, ಆದರೆ ಲಕ್ಷ್ಮೀ ದೇವಿಗೆ ಕೆಂಪು ಹೂ ಅಂದರೆ ತುಂಬ ಇಷ್ಟ ಅಂತ್ರಿ. ಮಲ್ಲಿಗೆ ಹೂ ಇದ್ರೆ ಮಲ್ಲಿಗೆ ಹೂವಿನ ಮಾಲೆನೂ ಹಾಕ್ಬೋದು. ನಮಗೆ ಹೆಂಗಾಗುತ್ತಲ್ಲ ಅಂಥ ಹೂಗಳನ್ನು ಏರಿಸಿ, ಆದರೆ ಕೆಂಪು ಹೂ ಸಿಕ್ಕರಂತೂ ನಿಮಗೆ ಭಾಳ ಒಳ್ಳೇದ್ರಿ. ಕೆಂಪು ಹೂ ಇರಿಸೋದ್ರಿಂದ ಒಳ್ಳೇದಾಗುತ್ತೆ. ಆಮೇಲೆ ನೋಡ್ರಿ ಇದನ್ನು ಡೈರೆಕ್ಟ್ ನೆಲಕ್ಕೆ ಮೇಲೆ ಇಡಬಾರ್ದು, ಈ ಥರ ಹಿತ್ತಾಳೆ ಅಥವಾ ತಾಮ್ರದ ತಟ್ಟೆಗಳನ್ನು ತೊಗೊಂಡು ಇಡಬೇಕು. ಸ್ಟೀಲಿನ ಮಾತ್ರ ತೊಗೋಬೇಡ್ರಿ, ಸ್ಟೀಲನ್ನು ಉಪಯೋಗಿಸ್ಬಾರ್ದು. ಇದನ್ನು ಡೈರೆಕ್ಟ್ ಅಲ್ಲಿ ಇಡದೆ ಇದ್ರ ಮೇಲೆ ಇದನ್ನಿಟ್ಟು ಇದಕ್ಕೂ ಒಂಚೂರು ಕುಂಕುಮವನ್ನು ಹಚ್ಚಿ ಈ ಥರ ಕುಂಕುಮ ಹಚ್ಚಿರಿ. ಸ್ಟೀಲಿನ ತಟ್ಟೆ ಮಾತ್ರ ಉಪಯೋಗಿಸ್ಬೇಡ್ರಿ, ಇದಕ್ಕೂ ಒಂದು ಸ್ವಲ್ಪ ಹೂ ಹಾಕ್ರಿ. ಹಾಕಿ ಇಲ್ಲಿ ದೇವ್ರ ಮುಂದೆ ನೀವೇನು ಮಾಡಬೇಕಪ್ಪ ಅಂತಂದರೆ ರಂಗೋಲಿ ಹಾಕಿರ್ಬೇಕ್ರಿ. ಫಸ್ಟ್ ರಂಗೋಲಿ ಹಾಕ್ಬಿಟ್ಟು ಹಾಗೆ ಇಡಬೇಡ್ರಿ. ಆ ರಂಗೋಲಿ ಮೇಲೆ ಈ ಥರ ನೀವು ದೀಪವನ್ನು ಇಟ್ಟು ತಾಯಿ ಮುಂದೆ ನೋಡ್ರಿ ಡೈರೆಕ್ಟ್ ಇದನ್ನು ಬೆಂಕಿ ಪಟ್ಕೆಯಿಂದ ಹಚ್ಚಬೇಡ್ರಿ ಯಾವ ಕಾರಣಕ್ಕೂ. ಊದಿನ ಕಡ್ಡಿಯಿಂದ ಊದ್ಬತ್ತಿ ಅಂತೀವಲ್ಲ ಅದರಿಂದ ನಾವೇನು ಮಾಡಬೇಕು, ಈ ದೀಪವನ್ನು ಹಚ್ಚಬೇಕು. ನೋಡ್ರಿ ದೀಪ ಹಚ್ಚಿಬಿಟ್ಟು ನಾವು ಸಂಕಲ್ಪ ಮಾಡಿಕೊಂಡು ನಂತರ ಇದನ್ನು ಪೂಜೆ ಮಾಡಿಬಿಟ್ಟು ಆ ಸಂಕಲ್ಪ ಏನು ಹೇಳ್ಕೊಂಡಿರ್ತೀವಲ್ರಿ ಅದನ್ನೆಲ್ಲ ನನಗೆ ನೆರವೇರಿಸ್ಕೊಡು ಅಂತ ನಾವು ತಾಯಿಗೆ ಪೂಜೆ ಮಾಡಿ ಅಕ್ಷತೆಯನ್ನು ಈ ಥರ ಅಕ್ಷತೆಯನ್ನು ಹಾಕ್ಬಿಟ್ಟು ಅದನ್ನು ಊದಿನ ಕಡ್ಡಿಯಿಂದ ಧೂಪ ಬೆಳಗಿ ತಾಯಿ ಹತ್ರ ಬೇಡ್ಕೋಬೇಕು. ನಮ್ಮ ಇಷ್ಟಾರ್ಥಗಳೆಲ್ಲ ಪೂರೈಸ್ತಾವೆ. ಇದನ್ನು ಮೂರು ಶುಕ್ರವಾರ ಮಾಡ್ಬೋದು, ಒಂಬತ್ತು ಶುಕ್ರವಾರ ಮಾಡ್ಬೋದು. ಇದೇ ಪ್ರಕಾರವಾಗಿ ನಿಮಗೆ ಹಾಗೆ ಒಳ್ಳೇದಾಯಿತು ಅಂತಂದರೆ ಮುಂದೆ ಹಂಗೆ ಎಷ್ಟು ನಿಮ್ಗೆ ಆಗುತ್ತಲ್ಲ ಪ್ರತಿ ಶುಕ್ರವಾರನೂ ನೀವು ಮಾಡಿ ಫಲಗಳನ್ನು ಪಡೆದುಕೋಬಹುದು. ನೋಡ್ರಿ ಮೂರು ವಾರಗಳ ಕಾಲ ಈ ಉಪ್ಪಿನ ದೀಪ ಹಚ್ಚುತ್ತಾ ಬನ್ನಿರಿ, ಒಳ್ಳೇದಾಗೇ ಆಗುತ್ತೆ. ಆಮೇಲೆ ನನಗೆ ಮೆಸೇಜ್ ಮಾಡೋದನ್ನು ಮರಿಬೇಡ್ರಿ. ನಮ್ಮ ಜೀತ್ ಮೀಡಿಯಾ ಯೂಟ್ಯೂಬ್ ಚಾನಲಿನ ವೀಕ್ಷಕರಿಗೂ ಎಲ್ಲರಿಗೂ ಶೇರ್ ಮಾಡಿರಿ, ಎಲ್ಲ ನೋಟಿಫಿಕೇಷನನ್ನು ಶೇರ್ ಮಾಡಿರಿ, ಇಮೇಲ್ ಐ ಡಿ ಮೂಲಕ ನನಗೆ ನಿಮ್ಗೆ ಒಳ್ಳೇದಾಗಿದ್ದನ್ನು ತಿಳಿಸ್ರಿ ಅಂತ ಹೇಳಿ ನಾನು ನಿಮ್ಮ ಪರವಾಗಿ ಆ ತಾಯಿಯಲ್ಲಿ ಕೇಳ್ಕೊಳ್ಳುತ್ತೇನೆ. ನಮ್ಮ ಜೀತ್ ಮೀಡಿಯಾ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ತಾಯಿ ಒಳ್ಳೇದು ಮಾಡಲಿ ಅಂತ. ಮತ್ತೆ ನಿಮ್ಮ ಮುಂದೆ ಬರ್ತೀನಿ ಹೊಸ ವಿಷಯ ತಗೊಂಡು. ಅಲ್ಲಿವರೆಗೂ ವೀಕ್ಷಕರೇ ನಮಸ್ಕಾರ.
ಹೇಳ್ತೀನಿ.